ಅವರನ್ನ ಕನ್ನಡದ ಕಣ್ವ ಕನ್ನಡದ ಆಚಾರ್ಯ ಅಂತಾನೆ ಕರೀತಾರೆ ಈಗ ನನಗೆ ದಾರಿಯನ್ನ ತೋರಿಸು ಅಂತ ಹೇಳಿ ನನ್ನನ್ನ ಬೆಳಕಿನೆಡೆಗೆ ನಡೆಸು ಕರುಣಾಳು ಅಂತಂದ್ರೆ ಸದಾ ಕಾಲ ಯಾವಾಗ್ಲೂ ಕೂಡ ಕರುಣೆಯನ್ನ ನೀಡುವಂತ ಅಂತ ಆ ಅಜ್ಞಾನದಲ್ಲಿ ಉಳುಗಿರ್ಬೇಕಾದ್ರೆ ನಿನ್ನನ್ನು ನಾನು ಬೇಡ್ಕೊಳ್ಳೇ ಇಲ್ಲ ಅಂತ ಎಲ್ಲರಿಗೂ ನಮಸ್ಕಾರ ನಾನು ತೇಜ ಪಿ ಕನ್ನಡ ಉಪನ್ಯಾಸಕಿ ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿಗಳೇ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಚತುರ್ಮಾಸ ಬಿ ಕಾಂ ಬಿ 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 ಎ ವಿದ್ಯಾರ್ಥಿಗಳಿಗಿಟ್ಟಿರುವ ಪ್ರಾರ್ಥನೆ ಎಂಬ ಪದ್ಯಭಾಗವನ್ನು ಕುರಿತು ಈ ದಿನ ಮಾತನಾಡೋಣ ಬನ್ನಿ ಬಿ ಎಂ ಶ್ರೀ ಅವರು ಬರೆದಿರುವಂತಹ ಈ ಪ್ರಾರ್ಥನೆ ಅನ್ನುವಂತಹ ಪದ್ಯಭಾಗವನ್ನ ನೋಡೋಣ ಅದಕ್ಕಿಂತ ಮೊದಲು ಪ್ರಾರ್ಥನೆ ಪದ್ಯಭಾಗವನ್ನ ಬರೆದಿರುವಂತಹ ಬಿ ಎಂ ಶ್ರೀ ಅವರ ಪರಿಚಯವನ್ನ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಕನ್ನಡ ನವೋದಯದ ಪ್ರವರ್ತಕರಾದ ಆಚಾರ್ಯ ಬಿ ಎಂ ಶ್ರೀ ಅವರು ಕನ್ನಡದ ಕಣ್ವ ಕಣ್ವ ಋಷಿಗಳೆಂದೇ ಪ್ರಸಿದ್ಧರು ನವೋದಯದ ಪ್ರವರ್ತಕರು ಅಂತಂದ್ರೆ ಬಿ ಎಂ ಶ್ರೀ ಅವರು ಅವರನ್ನ ಕನ್ನಡದ ಕಣ್ವ ಕನ್ನಡದ ಆಚಾರ್ಯ ಅಂತಾನೆ ಕರೀತಾರೆ ಕನ್ನಡಕ್ಕಾಗಿ ಅತ್ಯಂತ ಶ್ರಮ ವಹಿಸಿದವರು ಕನ್ನಡ ನಾಡು ನುಡಿಗಾಗಿ ದುಡಿದವರು ಅಂತಂದ್ರೆ ಬಿ ಎಂ ಶ್ರೀ ಅವರು ಕನ್ನಡದ ಆದಂತಹ ಬಿ ಎಂ ಶ್ರೀ ಅವರು ನೋಡಿ ಇವರ ಕಾವ್ಯನಾಮ ಶ್ರೀ ಅನ್ನುವಂಥದ್ದು ಇವರ ಕಾವ್ಯನಾಮ ಬಿ ಎಂ ಶ್ರೀಯವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸಂಪಿಗೆಯಲ್ಲಿ ಸಾವಿರದ ಎಂಟುನೂರ ಎಂಬತ್ತ ನಾಲ್ಕು ಜನವರಿ ಮೂರರಂದು ಇವರು ಜನಿಸಿದರು ಇವರ ತಂದೆ ಬೆಳ್ಳೂರು ಮೈಲಾರಯ್ಯ ಹಾಗೆ ತಾಯಿ ಭಾಗೀರಥಮ್ಮ ಹಾಗೆ ಬಿ ಎಂ ಶ್ರೀಯವರು ಮಹಾರಾಜ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರು ನೋಡಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಇದ್ಕೊಂಡೆ ಬಿ ಎಂ ಶ್ರೀ ಅವರು ಕನ್ನಡ ಒಂದು ಭಾಷೆಗೆ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂತಹ ಕಾಣಿಕೆ ಬಹಳವಾದುದು ಅಪಾರವಾದುದು ಅಂತ ಹೇಳಿ ಹೇಳ್ಬೋದು ಅವರ ಕೊಡುಗೆ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ರಿಜಿಸ್ಟರ್ ಆಗಿಯೂ ಕೂಡ ಅವರು ಸೇವೆಯನ್ನ ಸಲ್ಲಿಸಿದ್ರು ಆಧುನಿಕ ಕರ್ನಾಟಕ ನಿರ್ಮಾಪಕರಲ್ಲಿ ಒಬ್ಬರು ಎಂಬಂತಹ ಹಿರಿಮೆ ಇವರದು ಬಿ ಎಂ ಶ್ರೀ ಅವರದು ಕನ್ನಡ ನಾಡು ಕನ್ನಡ ನುಡಿ ಮತ್ತು ಕನ್ನಡ ಸಾಹಿತ್ಯ ಹಾಗೆ ಕನ್ನಡ ಸಂಸ್ಕೃತಿಗಳ ಏಳಿಗೆಗೆ ಕನ್ನಡ ನಾಡಿನ ಸಂಸ್ಕೃತಿಗೆ ಏಳಿಗೆಗೆ ಇವರು ನಿರಂತರವಾಗಿ ಶ್ರಮಿಸಿದವರು ಕನ್ನಡ ನಾಡಿಗಾಗಿ ಕನ್ನಡ ನುಡಿಗಾಗಿ ಕನ್ನಡ ಸಾಹಿತ್ಯಕ್ಕಾಗಿ ಹಾಗೆ ಈ ಕನ್ನಡ ನಾಡಿನ ಸಂಸ್ಕೃತಿಯ ಏಳಿಗೆಗಾಗಿ ನಿರಂತರವಾಗಿ ದುಡಿದವರು ಶ್ರಮಿಸಿದವರು ಅಂತಂದ್ರೆ ಅದು ಬಿ ಎಂ ಶ್ರೀ ಅವರು ಇವರ ಪ್ರತಿಭೆ ಬಹುಮುಖವಾದದ್ದು ಕನ್ನಡ ಸಾಹಿತ್ಯಕ್ಕೆ ಹೊಸ ಮಾರ್ಗವನ್ನ ತೋರಿಸಿಕೊಟ್ಟವರು ಇವರು ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ದಾರಿಯನ್ನ ತೋರಿಸ್ಕೊಟ್ಟವರು ಅಂತಂದ್ರೆ ಅದು ಕನ್ನಡದ ಕಣ್ಮನಾದಂತಹ ಬಿ ಎಂ ಶ್ರೀ ಅವರು ಸ್ವತಃ ಕವಿಯು ಭಾಷಣಕಾರರು ನಾಟಕಕಾರರು ಆಗಿದ್ದಂತಹ ಶ್ರೀಯವರು ಇಂಗ್ಲಿಷ್ ಗೀತೆಗಳು ಎಂಬ ಅನುಸೃಷ್ಟ ಭಾವಗೀತಾ ಸಂಕಲನವನ್ನ ರಚಿಸುವುದರ ಮೂಲಕ ಕನ್ನಡ ಕಾವ್ಯಕ್ಕೆ ಹೊಸ ದಿಕ್ಕು ತೋರಿಸಿದರು ಸ್ವತಃ ಕವಿಯು ಭಾಷಣಕಾರರು ನಾಟಕಕಾರರು ಆದಂತಹ ಬಿ ಎಂ ಶ್ರೀಯವರು ಅವರು ಅವರು ಇಂಗ್ಲಿಷ್ ಗೀತೆಗಳು ಅನ್ನುವಂತಹ ಕೃತಿಯನ್ನ ನೀಡುವುದರ ಮೂಲಕ ಅಂದರೆ ಅದು ಭಾವಗೀತಾ ಸಂಕಲನ ಅದನ್ನು ನೀಡುವುದರ ಮೂಲಕ ಕನ್ನಡ ಕಾವ್ಯಕ್ಕೆ ಒಂದು ಹೊಸ ದಿಕ್ಕನ್ನು ತೋರಿಸಿದವರು ಅಂತ ಹೇಳಿ ನಾವು ಹೇಳ್ಬೋದು ಸಾವಿರದ ಒಂಬೈನೂರ ನಲವತ್ತ ಆರು ಜನವರಿ ಐದರಂದು ಅವರು ನಿಧನರಾಗ್ತಾರೆ ಬಿ ಎಂ ಶ್ರೀ ಅವರು ನೋಡಿ ಬಿ ಎಂ ಶ್ರೀ ಅವರು ಬರೆದಂತಹ ಕೆಲವು ಕೃತಿಗಳನ್ನ ನಾವು ನೋಡೋಣ ಅವರ ಪ್ರಸಿದ್ಧವಾದಂತಹ ಕೃತಿಗಳು ಗದಾಯುದ್ಧ ನಾಟಕಂ ಅಶ್ವತ್ಥಾಮನ್ ಮತ್ತು ಪಾರಸಿಕರು ಅನ್ನುವಂತಹ ನಾಟಕಗಳ ಮೂಲಕ ನಮಗೆ ದುರಂತ ನಾಟಕಗಳನ್ನು ಕನ್ನಡಕ್ಕೆ ಪರಿಚಯಿಸಿದವರು ನೋಡಿ ಕನ್ನಡ ಸಾಹಿತ್ಯ ಅಂತಂದರೆ ಕನ್ನಡ ಸಾಹಿತ್ಯದಲ್ಲಿ ಎಲ್ಲೂ ಕೂಡ ದುರಂತ ನಾಟಕಗಳನ್ನು ನಾವು ನೋಡೋಕ್ಕೆ ಕಾಣೋಕೆ ಸಾಧ್ಯವೇ ಇಲ್ಲ ಬಿ ಎಂ ಶ್ರೀ ಅವರು ಅದನ್ನು ಮೊಟ್ಟ ಮೊದಲ ಬಾರಿಗೆ ತಂದರು ನಾವು ಗ್ರೀಕ್ ಸಾಹಿತ್ಯದಲ್ಲಿ ದುರಂತ ನಾಟಕಗಳನ್ನು ನೋಡ್ತೀವಿ ಅಂತಹ ದುರಂತ ನಾಟಕಗಳನ್ನು ಕನ್ನಡ ಸಾಹಿತ್ಯಕ್ಕೆ ಮೊಟ್ಟ ಮೊದಲು ಪರಿಚಯಿಸಿದವರು ಅಂತಂದರೆ ಅದು ಬಿ ಎಂ ಶ್ರೀ ಅವರು ಅಶ್ವತ್ಥಾಮನ್ ಅನ್ನುವಂತಹ ನಾಟಕ ಗದಾಯುಧಂ ಅನ್ನುವಂತಹ ನಾಟಕ ಹಾಗೆ ಪಾರಸಿಕರು ಅನ್ನುವಂತಹ ನಾಟಕವನ್ನ ದುರಂತ ನಾಟಕಗಳನ್ನ ಕನ್ನಡಕ್ಕೆ ಅವರು ಹೊಸದಾಗಿ ಪರಿಚಯವನ್ನ ಮಾಡಿಕೊಟ್ರು ದುರಂತ ನಾಟಕಗಳನ್ನ ಇಂಗ್ಲಿಷ್ ಗೀತೆಗಳು ಹಾಗೂ ಹೊಂಗನಸುಗಳು ಅನ್ನುವಂಥದ್ದು ಇವರು ಕೊಟ್ಟಂತಹ ಕವನ ಕವನ ಸಂಕಲನಗಳು ಹಾಗೆ ಕನ್ನಡ ಸಾಹಿತ್ಯ ಚರಿತ್ರೆ ಕನ್ನಡ ಛಂದಸ್ಸಿನ ಚರಿತ್ರೆ ಹಾಗೆ ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ ಇವು ಮುಖ್ಯವಾದಂತಹ ಕೃತಿಗಳು ಬಿ ಎಂ ಶ್ರೀ ಅವರು ಕೊಟ್ಟಂತಹ ಕೃತಿಗಳು ಹೀಗೆ ಅಪಾರವಾಗಿ ಕನ್ನಡ ಸಾಹಿತ್ಯಕ್ಕಾಗಿ ಕನ್ನಡ ಭಾಷೆಗಾಗಿ ದುಡಿದವರು ಅಂತಂದ್ರೆ ಆಚಾರ್ಯರಾದಂತಹ ಬಿ ಎಂ ಶ್ರೀ ಅವರು ಅಂತ ಹೇಳಿ ಹೇಳ್ಬೋದು ಇವರ ಇವರಿಗೆ ಅರ್ಪಿಸಿದಂತಹ ಸನ್ಮಾನ ಗ್ರಂಥದ ಹೆಸರು ಸಂಭಾವನೆ ಅಂಥದ್ದು ಈ ಸಂಭಾವನೆ ಮಾಲಿಕೆಯಲ್ಲಿ ಇದು ಮೊದಲನೆಯದು ನೋಡಿ ಇವರಿಗೆ ಅರ್ಪಿಸಿದಂತಹ ಒಂದು ಸನ್ಮಾನ ಗ್ರಂಥ ಯಾವುದು ಅಂತಂದ್ರೆ ಸಂಭಾವನೆ ಅನ್ನುವಂಥದ್ದು ಕಲಬುರಗಿಯಲ್ಲಿ ನಡೆದ ಹದಿನಾಲ್ಕನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವ ಇವರದಾಗಿತ್ತು ಬಿ ಎಂ ಶ್ರೀಯದ್ದು ಆಗಿತ್ತು ಹಾಗಾದ್ರೆ ಈ ಮೂಲ ಕೃತಿ ಅಂತಂದ್ರೆ ಇಟ್ಟಿರುವಂತಹ ನಿಮಗೆ ಪ್ರಾರ್ಥನೆ ಅನ್ನುವಂತಹ ಪದ್ಯದ ಮೂಲ ಕೃತಿ ಯಾವುದು ಅನ್ನೋದನ್ನ ನಾವು ನೋಡ್ಕೊಂಡು ಬರೋಣ ಪ್ರಾರ್ಥನೆ ಎಂಬ ಗೀತೆಯು ಶ್ರೀ ಅವರ ಇಂಗ್ಲಿಷ್ ಗೀತೆಗಳು ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅಂದರೆ ಪ್ರಾರ್ಥನೆ ಅನ್ನುವಂತಹ ಗೀತೆಯ ಒಂದು ಆಕರ ಗ್ರಂಥ ಯಾವುದು ಅಂತಂದರೆ ಇಂಗ್ಲಿಷ್ ಗೀತೆಗಳು ನೋಡಿ ವಿದ್ಯಾರ್ಥಿಗಳೇ ನಿಮಗೆ ಸಂದರ್ಭದಲ್ಲಿ ಬರೆಯೋಕ್ಕೆ ಇದು ಬೇಕಾಗುತ್ತೆ ಅದರಿಂದ ನೀವು ನೆನಪಲ್ಲಿ ಇಟ್ಕೋಬೇಕು ಮೂಲ ಕೃತಿ ಯಾವುದು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಯಾವ ಕವನ ಸಂಕಲನದಿಂದ ಇದನ್ನು ಆರಿಸಿಕೊಳ್ಳಲಾಗಿದೆ ಅನ್ನೋದು ನೆನಪಲ್ಲಿ ಇರಬೇಕು ನೋಡಿ ಪ್ರಾರ್ಥನೆ ಅನ್ನುವಂತಹ ಗೀತೆಯನ್ನು ಬಿ ಎಂ ಶ್ರೀ ಅವರು ಬರೆದಂತಹ ಇಂಗ್ಲೀಷ್ ಗೀತೆಗಳು ಅನ್ನುವಂತಹ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಹಾಗೆ ಈ ಕವನದ ಇಂಗ್ಲಿಷಲ್ಲಿ ಅಂದರೆ ಕಾರ್ಡಿನಲ್ ನ್ಯೂಮನ್ ಅನ್ನುವಂತಹ ಕವಿ ಬರೆದಿರುವಂತಹ ಲೀಡ್ ಕೈಂಡ್ಲಿ ಲೈಟ್ ಎಂಬ ಗೀತೆಯ ಅನುಸೃಷ್ಟಿ ಆಗಿದೆ ಈ ಪ್ರಾರ್ಥನೆ ಅನ್ನುವಂತಹ ಕವನ ಇಂಗ್ಲಿಷ್ ಕವಿ ಕಾರ್ಡಿನಲ್ ನ್ಯೂಮನ್ ಅನ್ನುವಂತಹ ಕವಿ ಬರೆದಿರುವಂತಹ ಲೀಡ್ ಕೈಂಡ್ಲಿ ಲೈಟ್ ಎಂಬ ಪದ್ಯದ ಒಂದು ಅನುವಾದ ಆಗಿದೆ ಪ್ರಾರ್ಥನೆ ಅನ್ನುವಂತಹ ಪದ್ಯ ಇದರಲ್ಲಿ ಈ ಕವಿತೆಯಲ್ಲಿ ಧೈನ್ಯ ಭಕ್ತಿ ಪಶ್ಚಾತ್ತಾಪ ಹಾಗೂ ಆತ್ಮ ನಿವೇದನಾ ಭಾವಗಳು ಹೊರಹೊಮ್ಮಿದೆ ಈ ಒಂದು ಪದ್ಯಭಾಗದಲ್ಲಿ ನಾವು ಧೈನ್ಯತೆಯನ್ನ ನೋಡ್ಬೋದು ಆತ್ಮ ನಿವೇದನೆಯನ್ನ ನೋಡ್ಬೋದು ಪಶ್ಚಾತ್ತಾಪವನ್ನು ನೋಡ್ಬೋದು ಹಾಗೆ ಭಕ್ತಿಯನ್ನು ಕೂಡ ನಾವು ನೋಡ್ಬೋದಾಗಿದೆ ಹಾಗಾದರೆ ಬನ್ನಿ ಈ ಒಂದು ಪದ್ಯಭಾಗದ ಆಶಯವನ್ನು ಕುರಿತು ನೋಡ್ಕೊಂಡು ಬರೋಣ ಈ ಕವಿತೆ ದೇವರನ್ನು ಕುರಿತು ಓ ಬೆಳಕೆ ನನ್ನನ್ನು ಬೆಳಕಿನೆಡೆಗೆ ನಡೆಸು ಮಾರ್ಗವನ್ನು ತೋರಿಸು ಎಂದು ಕೇಳಿಕೊಂಡಿರುವುದಾಗಿದೆ ದೇವರನ್ನ ಭಗವಂತನನ್ನ ಕುರಿತು ಓ ಬೆಳಕೆ ನನ್ನನ್ನು ಅಂದರೆ ಇದುವರೆಗೂ ಕೂಡ ನಾನು ಅಜ್ಞಾನದಲ್ಲಿ ಮುಳುಗು ಹೋಗಿದೆ ಈಗ ನನಗೆ ದಾರಿಯನ್ನ ತೋರಿಸು ಅಂತ ಹೇಳಿ ನನ್ನನ್ನು ಬೆಳಕಿನೆಡೆಗೆ ನಡೆಸು ಬೆಳಕಿನೆಡೆಗೆ ನಡೆಸು ಅಂತಂದ್ರೆ ಒಳ್ಳೆಯ ದಾರಿಯ ಎಡೆಗೆ ನಡೆಸು ಅಂತ ಅಜ್ಞಾನದಲ್ಲಿ ಅಂಧಕಾರದಲ್ಲಿ ಮುಳುಗೋಗಿದೆ ಈಗ ಜ್ಞಾನದ ಎಡೆಗೆ ನನ್ನನ್ನ ನಡೆಸು ಅಂತ ಹೇಳಿ ಮಾರ್ಗವನ್ನ ತೋರಿಸು ಅಂತ ಹೇಳಿ ಕೇಳಿಕೊಂಡಿರೋದಾಗಿದೆ ಮನುಷ್ಯ ಅಸಂಖ್ಯ ತಪ್ಪುಗಳನ್ನ ಮಾಡುತ್ತಲೇ ಇರುತ್ತಾನೆ ಬದುಕಿನ ಮಿರುಗು ಬಣ್ಣದಲ್ಲಿ ಲೀನವಾಗಿ ಕೊಬ್ಬುತ್ತಾನೆ ಮನುಷ್ಯನಾದ್ಮೇಲೆ ತ ಮನುಷ್ಯನಾದವನು ತಪ್ಪುಗಳ ಮೇಲೆ ತಪ್ಪನ್ನ ಮಾಡ್ತಾನೆ ಇರ್ತಾನೆ ಅವನು ಯಾಕೆ ಅಂತಂದ್ರೆ ಆ ತಪ್ಪನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಪ್ಕೊಳ್ಳೋದೇ ಇಲ್ಲ ಯಾಕೆ ಅಂತಂದ್ರೆ ಅವಾಗ ಯಾವಾಗ್ಲೂ ಕೂಡ ಮಿರುಗು ಬಣ್ಣದಲ್ಲಿ ಕೊಬ್ಬುತ್ತಾ ಇರ್ತಾನೆ ಅದರಿಂದ ಅಂಧಕಾರದಲ್ಲಿ ಮುಳುಗಿರ್ತಾನೆ ಅವನಿಗೆ ಆ ತಪ್ಪಿನ ಅರಿವೋ ಆಗಲ್ಲ ಯಾವಾಗ ಆ ತಪ್ಪಿನ ಅರಿವೋ ಆಗುತ್ತೋ ಜ್ಞಾನದ ಬೆಳಕು ಅನ್ನೋದು ಆಗುತ್ತೋ ಆಗ ಮತ್ತೆ ಅವನು ತಪ್ಪು ಮಾಡೋಕ್ಕೆ ಹೋಗಲ್ಲ ಪಶ್ಚಾತ್ತಾಪ ಅವನಿಗೆ ಉಂಟಾಗುತ್ತೆ ಮತ್ತೆ ಅವನು ಆ ತಪ್ಪನ್ನು ಮುಂದುವರೆಸೋಕೆ ಹೋಗಲ್ಲ ಆ ತಪ್ಪು ಮಾಡಿದೆ ಅಂತ ಹೇಳಿ ಗೊತ್ತಾದ್ಮೇಲೆ ಅವನ ಆ ಭಗವಂತನಲ್ಲಿ ಕೇಳ್ಕೊತಾನೆ ಓ ಬೆಳಕೆ ನನ್ನನ್ನ ಈಗ ದಿನ ಅಂಧಕಾರದಲ್ಲಿ ನಾನು ಮುಳುಗಿದ್ನಲ್ಲ ಈಗಲಾದರೂ ಕೂಡ ನನ್ನನ್ನ ಜ್ಞಾನದ ಬೆಳಕಿನೆಡೆಗೆ ನನ್ನನ್ನ ನಡೆಸುವಂತೆ ಮಾಡು ನನಗೆ ಒಳ್ಳೆಯ ಮಾರ್ಗವನ್ನ ತೋರಿಸು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ಕೋತಾನೆ ಕೊನೆಗೊಮ್ಮೆ ತನ್ನ ಮೂರ್ಖತನದ ಅರಿವಾಗಿ ಮೂರ್ಖತನವನ್ನ ಅದುವರೆಗೂ ಸಲಹಿದ ಕರುನಾಳು ಬೆಳಕಿಗೆ ಭಗವಂತನಿಗೆ ಮೊರೆಯಿಟ್ಟು ಕೈ ಹಿಡಿದು ನಡೆಸು ಅಂತ ಹೇಳಿ ಪ್ರಾರ್ಥನೆ ಸಲ್ಲಿಸುತ್ತಾನೆ ಅಂತಂದ್ರೆ ಕೊನೆಗೆ ಒಂದ್ಸಲ ತನ್ನನ್ನ ಅಂದ್ರೆ ಮೂರ್ಖನಾದಂತಹ ತನ್ನನ್ನ ಇಷ್ಟು ದಿನ ನೀನು ನನ್ನನ್ನ ಕಾಪಾಡಿದ್ಯಾ ಈಗ ಆ ಅಜ್ಞಾನ ಏನು ಅನ್ನೋದು ಗೊತ್ತಾಗಿದೆ ಈಗ ನನಗೆ ಜ್ಞಾನ ಅನ್ನೋದು ಬಂದಿದೆ ಅದರಿಂದ ಇದುವರೆಗೂ ಕೂಡ ಸಲಹಿದಂತಹ ನನ್ನನ್ನ ಕರುಣಾಳ ಆದಂತಹ ಭಗವಂತ ನೀನು ಇನ್ನು ಕೂಡ ನನ್ನನ್ನ ಕೈ ಹಿಡಿದು ನನ್ನನ್ನ ಅಂದ್ರೆ ಕೈ ಹಿಡಿದು ನನ್ನನ್ನು ಅಂತಂದ್ರೆ ನನಗೆ ಒಂದು ರೀತಿಯ ಭರವಸೆಯ ಬೆಳಕಾಗಿ ಬರಬೇಕು ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದಾನೆ ಅಂದ್ರೆ ನನಗೆ ಸರಿಯಾದಂತಹ ದಾರಿಯನ್ನ ತೋರಿಸ್ಬೇಕು ಅಂತಂದ್ರೆ ನೀನೇ ಮಾರ್ಗವನ್ನ ತೋರಿಸ್ಬೇಕು ಅಂತ ಹೇಳಿ ಆ ಕರುಣಾಳು ಆದಂತಹ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತಾನೆ ಬೆಳಕು ಎಂಬುದು ಒಂದು ಶಕ್ತಿ ಬೆಳಕು ಒಂದು ಶಕ್ತಿ ನಮ್ಮನ್ನ ಕೊರೆಯುವ ಆದ್ರಗೊಳಿಸುವ ಈ ಶಕ್ತಿಗೆ ಮೊರೆ ಇರುವ ಶರಣಾಗತಿಯ ಭಾವ ಮೊರೆ ಇಡುವ ಶರಣಾಗತಿಯ ಭಾವ ತನ್ನ ವ್ಯಕ್ತಿತ್ವವನ್ನ ತಾನು ಶೋಧಿಸಿಕೊಂಡು ವಿಕಸನಗೊಳಿಸುವ ರೀತಿಯೂ ಕೂಡ ಆಗಿದೆ ಅಂದ್ರೆ ಬೆಳಕು ಅಂತ ಅಂದ್ರೆ ಒಂದು ಶಕ್ತಿ ಪ್ರಕಾಶಮಾನವಾದಂತಹ ಒಂದು ಬೆಳಕು ಒಂದು ಶಕ್ತಿ ಆ ಶಕ್ತಿಯಾದಂತಹ ಬೆಳಕು ನಮ್ಮನ್ನ ಪೊರೆಯುತ್ತೆ ಯಾವಾಗ್ಲೂ ಕೂಡ ಸದಾಕಾಲ ನಮ್ಮನ್ನ ಕಾಪಾಡ್ತಾನೆ ಇರುತ್ತೆ ಆ ಬೆಳಕಿಗೆ ಈಗ ಮೊರೆ ಇಡ್ತಾ ಇರೋದು ಏನು ಅಂತಂದ್ರೆ ನಾನೀಗ ಶರಣಾಗಿದ್ದೀನಿ ಅಂತ ಶರಣಾಗಿದ್ದೀನಿ ಅಂತಂದ್ರೆ ಪಶ್ಚಾತ್ತಾಪಗೊಂಡಿದ್ದೀನಿ ನಾನು ನನ್ನ ತಪ್ಪಿನ ಅರಿವು ಏನು ಅನ್ನೋದು ನನಗೆ ಗೊತ್ತಾಗಿದೆ ಆದ್ರಿಂದ ಕರುಣಾಳ ಆದಂತಹ ಭಗವಂತ ನೀನು ನನ್ನ ಮೊರೆಯನ್ನ ಕೇಳಿಸ್ಕೊಂಡು ಅಂದ್ರೆ ನನ್ನ ಪ್ರಾರ್ಥನೆಯನ್ನ ಕೇಳಿಸ್ಕೊಂಡು ನನ್ನನ್ನ ಸರಿದಾರಿಯಲ್ಲಿ ನಡೆಸು ಅಂತ ಹೇಳಿ ಹೇಳ್ತಾ ಇದ್ದಾನೆ ಅದರಿಂದ ಯಾವಾಗ ನಮ್ಮ ನಮ್ಮನ್ನ ನಾವು ಶೋಧಿಸ್ಕೊಳ್ತೀವಿ ಅಂತಂದ್ರೆ ಆತ್ಮನಿಂದನೆಯನ್ನ ಮಾಡಿಕೊಂಡು ಅಂದ್ರೆ ಆತ್ಮ ಆತ್ಮನಿಂದನೆ ಅಂತಂದ್ರೆ ಶೋಧಿಸ್ಕೊಳ್ಳೋದು ಅಂತಂದ್ರೆ ಪಶ್ಚಾತ್ತಾಪ ಭಾವ ಅಂತ ತಪ್ಪಿನ ಅರಿವಾಗುವಂತದ್ದು ಅಂತ ತಪ್ಪಿನ ಅರಿವಾದ್ಮೇಲೆ ಮತ್ತೆ ನಾವು ತಪ್ಪು ಮಾಡಕ್ ಹೋಗ್ತಿವಾ ಇಲ್ಲ ಆ ರೀತಿ ತಪ್ಪಿನ ಅರಿವಾದಂತಹ ಮನುಷ್ಯ ಹೇಗೆ ಎಚ್ಚೆತ್ಕೋತಾನೋ ಹೇಗೆ ಅದನ್ನ ತಪ್ಪಿನ ಅರಿವಾದ್ಮೇಲೆ ಆ ತಪ್ಪಿನ ದಾರಿಯನ್ನ ಬಿಟ್ಟು ಸರಿದಾರಿಗೆ ಬರಲು ಪ್ರಯತ್ನಿಸ್ತಾನೋ ಆ ಸರಿದಾರಿಗೆ ಬರುವಂತಹ ಒಬ್ಬ ಮನುಷ್ಯ ಭಗವಂತನಲ್ಲಿ ಮೊರೆ ಇಡ್ತಾ ಇರೋದು ಈಗ್ಲಾದ್ರೂ ಕೂಡ ನನ್ನ ಅಜ್ಞಾನವನ್ನ ಅಂಧಕಾರ ಹೋಗಲಾಡಿಸಿ ಸಂಪೂರ್ಣ ಹೋಗಲಾಡಿಸಿ ಜ್ಞಾನದ ಎಡೆಗೆ ನನ್ನನ್ನು ನೀನು ಕರ್ಕೊಂಡು ಹೋಗು ಅಂತ ಹೇಳಿ ಹೇಳ್ತಾ ಇದ್ದೇನೆ ಆ ರೀತಿ ತಪ್ಪಿನ ಅರಿವಾದಾಗ ಮಾತ್ರ ವ್ಯಕ್ತಿತ್ವ ಒಂದು ವಿಕಸನ ಆಗಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಕುಂಠಿತ ಆಗೋಗುತ್ತೆ ವ್ಯಕ್ತಿತ್ವ ಅಲ್ವಾ ವಿಕಸನ ಆಗೋದು ಯಾವಾಗ ಅದು ಬೆಳೆಯುವಂಥದ್ದು ಯಾವಾಗ ಅಂತಂದ್ರೆ ಯಾವಾಗ ತಪ್ಪಿನ ಅರಿವು ಆಗುತ್ತೋ ಆಗ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನ ಆಗುತ್ತೆ ಅಂತದನ್ನ ನಾವಿಲ್ಲಿ ಕಾಣ್ತೀವಿ ಈ ಭರವಸೆಯ ಬೆಳಕಿನ ಶಕ್ತಿ ಬದುಕಿನ ಕಿಡಕಲ್ನೆಲ್ಲ ತೊಳೆದು ಬದುಕಿನ ಬೆಳಕಾಗಬೇಕೆಂಬ ಆಶಯದ ಹಿಂದಿರುವ ಶರಣಾಗತಿಯ ಅರಿವಿನ ಪ್ರಜ್ಞೆ ಮುಖ್ಯವಾಗಿದೆ ನೋಡಿ ಭರವಸೆಯ ಬೆಳಕಿನ ಶಕ್ತಿಯಾದಂತಹ ಈ ಒಂದು ಶಕ್ತಿ ಬದುಕಿನ ಎಲ್ಲ ತೊಡಕುಗಳನ್ನು ಎಲ್ಲ ಕಷ್ಟಗಳನ್ನು ಕೂಡ ನಿವಾರಿಸಿ ಬದುಕಿನ ಬೆಳಕಾಗಬೇಕು ಅನ್ನುವಂತಹ ಆಶಯ ಇದರಲ್ಲಿ ಈ ಪದ್ಯದಲ್ಲಿ ನಾವು ಕಾಣ್ತೀವಿ ಶರಣಾಗತಿ ಅಂತಂದ್ರೆ ಪಶ್ಚಾತ್ತಾಪಗೊಂಡಂತಹ ಮನಸ್ಸು ಅಂತ ಪಶ್ಚಾತ್ತಾಪಗೊಂಡಂತಹ ಮನಸ್ಸಿಗೆ ಈಗ ಅಂಧಕಾರ ಹೊರಟೋಗಿ ಅರಿವು ಜ್ಞಾನ ತಿಳಿವಳಿಕೆ ಅನ್ನೋದು ಬಂದಿದೆ ಅದ್ರಿಂದ ಪ್ರಾರ್ಥಿಸಿ ಹೀಗೆ ಪ್ರಾರ್ಥಿಸ್ತಾ ಇರೋದು ಶರಣಾದಾಗ ಮೂರ್ಖತನದಲ್ಲಿ ಕಳ್ಕೊಂಡಂತಹ ಅಂದ್ರೆ ಶರಣಾದಾಗ ನಾನು ಈ ಹಿಂದೆ ತಪ್ಪು ಮಾಡಿದ್ನಲ್ಲ ಆ ತಪ್ಪಿನಿಂದ ನನ್ನ ಮೂರ್ಖತನದಿಂದ ನಾನು ಕಳ್ಕೊಂಡಿದ್ದಂತಹ ಆ ಭಗವಂತನ ಮುಖ ಮತ್ತೆ ದಿವ್ಯ ಮುಖವಾಗಿ ಹೊಳೆಯುತ್ತದೆ ಎಂಬುದು ಅರ್ಥಪೂರ್ಣವಾಗಿದೆ ನಾನು ಈ ಹಿಂದೆ ಕಳ್ಕೊಂಡಿದ್ನಲ್ಲ ಆ ಭಗವಂತನ ಕೃಪೆಯನ್ನ ಆ ಭಗವಂತನ ಪ್ರಸನ್ನತೆಯನ್ನ ಅಂತಹದನ್ನ ಮತ್ತೆ ಪಡ್ಕೋತೀನಿ ಅನ್ನುವಂಥದ್ದು ಆಶಯ ಈ ಪದ್ಯ ಭಾಗದಲ್ಲಿ ಇದೆ ಇದಿಷ್ಟು ಕೂಡ ಈ ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಆಶಯವಾಗಿದೆ ಹಾಗಾದ್ರೆ ಒಂದು ಬಾರಿ ಈ ಪ್ರಾರ್ಥನೆಯನ್ನ ಹಾಡಿ ನಾವು ಸವಿಯೋಣ ಬನ್ನಿ ಕರುನಾಳು ಬಾ ಬೆಳಕೆ ಮುಸುಕಿದೀ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಕರುನಾಳು ಬಾ ಬೆಳಕೆ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಇರುಳು ಕತ್ತಲೆಯಾಗವಿ ಮನೆದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಹೇಳಿ ನನ್ನಡಿಡಿಸು ಬಲು ದೂರ ನೋಟವನು ಕೇಳ ಸಾಕು ನನಗೊಂದು ಹೆಜ್ಜೆ ಹೇಳಿ ನನ್ನಡಿ ಬಲು ದೂರ ನೋಟವನು ಕೇಳ ನೋಡನೆಯೇ ಸಾಕು ನನಗೊಂದು ಹೆಜ್ಜೆ ಮುನ್ನೆ ಇಂತಿರದಾದೆ ನಿನ್ನ ಬೇಡದೆ ಹೋದೆ ಮುನ್ನ ಇಂತಿರದಾದೆ ನಿನ್ನ ಬೇಡದೆ ಹೋದೆ ಕೈ ಹಿಡಿದು ನಡೆಸು ಎನ್ನುತ್ತಾ ಕರುನಾಳುವ ಬೆಳಕೆ ಮುಸುಕಿದೀ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ನನ್ನ ದಾರಿಯ ನಾನೇ ನೋಡಿ ಹಿಡಿದೇನು ಇನ್ನು ಕೈ ಹಿಡಿದು ನಡೆಸು ನೀನು ಮಿರುಗು ಬಣ್ಣಕ್ಕೆ ಬೆರೆತು ಯ ಮರೆತು ಕೊಬ್ಬಿದ್ದೇನು ಮರೆದಾಯ್ತು ನೆನೆಯದಿರು ಹಿಂದಿನದೆಲ್ಲ ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ ಕರುಣಾಳು ಬೆಳಕೆ ಮುಸುಕಿದೀ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳಹಾದ ಇರುಳನ್ನು ನೂಕದಿಹೆಯ ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳ ಸಾದು ಇರುಳನ್ನು ನೂಕದಿಹೇಯ ಬೆಳಗಾಗ ಹೊಳೆಯದೆ ಹಿಂದೊಮ್ಮೆ ನಾನೊಳಿದು ಈ ನಡುವೆ ಕಳಕೊಂಡ ದಿವ್ಯ ಮುಖ ನಗುತಾ ಬಾ ಬೆಳಕೆ ಮುಸುಕಿದೀ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೀನಿ ಇದನ್ನು ಹಾಡೋದ್ರ ಮೂಲಕ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ದೀನಿ ಹಾಗಾದ್ರೆ ಒಂದು ಸಲ ಪದ್ಯಭಾಗವನ್ನು ಇಡೀ ಭಾಗವನ್ನ ನೋಡ್ಕೊಂಡು ಬರೋಣ ಕರುಣಾಳು ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು ಇರುಳು ಕತ್ತಲೆಯ ಗವಿ ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು ಹೇಳಿ ನನ್ನಡಿ ಇಡಿಸು ಬಲು ದೂರ ನೋಟವನು ಕೇಳನೊಡನೆಯ ಸಾಕು ನನಗೊಂದು ಹೆಜ್ಜೆ ಮುನ್ನೆ ಇಂತಿರದಾದೆ ನಿನ್ನ ಬೇಡದೆ ಹೋದೆ ಕೈ ಹಿಡಿದು ನಡೆಸು ಎನ್ನುತ್ತಾ ನನ್ನ ದಾರಿಯ ನಾನೇ ನೋಡಿ ಹಿಡಿದೆನು ಇನ್ನು ಕೈ ಹಿಡಿದು ನಡೆಸು ನೀನು ಮಿರುಗು ಬಣ್ಣಕ್ಕೆ ಬೆರೆತು ಭಯ ಮರೆತು ಕೊಬ್ಬಿದೆನು ಮೆರೆದಾಯ್ತು ನೆನೆಯದಿರು ಹಿಂದಿನದೆಲ್ಲ ಇಷ್ಟು ದಿನ ಸಲಹಿರುವೆ ಮೂರ್ಖನನು ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು ಇರುಳನ್ನು ನೂಕದಿಹೆಯ ಬೆಳಗಾಗ ಹೊಳೆಯದೆ ಹಿಂದೊಮ್ಮೆ ನಾನೊಲಿದು ಈ ನಡುವೆ ಕಳಕೊಂಡ ದಿವ್ಯ ಮುಖ ನಗುತ ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳೇ ಈ ಪದ್ಯಭಾಗವನ್ನ ನಾವು ನೋಡೋಣ ಯಾವ ರೀತಿ ಇದೆ ಒಂದೊಂದೇ ಪದ್ಯಭಾಗವನ್ನ ನಾವು ತಿಳ್ಕೊಡೋಣ ಬನ್ನಿ ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು ನೋಡಿ ಇಲ್ಲಿ ಭಗವಂತನನ್ನ ಕರುಣಾಳು ಅಂತ ಹೇಳಿ ಕರಿತಾ ಇರೋದು ಕರುಣಾಳು ಅಂತಂದ್ರೆ ಸದಾ ಕಾಲ ಯಾವಾಗ್ಲೂ ಕೂಡ ಕರುಣೆಯನ್ನ ನೀಡುವಂತವನು ಅಂತ ಆತ ಕ್ರೂರಿ ಅಲ್ಲ ಆತ ಕರುಣಾಳು ಆ ಕರುಣಾಳು ಆದಂತಹ ಭಗವಂತ ಅಥವಾ ಕರುನಾಳ ಆದಂತಹ ಬೆಳಕು ಬೆಳಕು ಅಂತಂದ್ರೆ ಭಗವಂತ ಶಕ್ತಿ ಅಂತ ಮುಸುಕಿದಿ ಮಬ್ಬಿನಲಿ ಅಂತ ಮುಸುಕಿದಿ ಮಬ್ಬಿನಲಿ ಅಂತಂದ್ರೆ ಮಸು ಮಸುಕೋದು ಮುಸುಕೋದು ಮಬ್ಬು ಅಂತಂದ್ರೆ ಅದು ಕತ್ತಲೆ ಅಥವಾ ಅದು ಕಷ್ಟ ಅಂತ ಹೇಳಿ ಹೇಳ್ಬೋದು ಅಂತಂದ್ರೆ ಕಷ್ಟಗಳು ನನಗೆ ಬಂದಿದೆ ಈಗ ಆದ್ರಿಂದ ಆ ಮಸುಕ ಮಸುಕಾಗಿರುವಂತಹ ಮಬ್ಬು ಅಂತಂದ್ರೆ ಕಷ್ಟಗಳು ಇದೆ ಆ ಕಷ್ಟದಿಂದ ನನ್ನನ್ನ ಕೈ ಹಿಡಿದು ನಡೆಸು ಎನ್ನನು ನನ್ನನ್ನು ಕೈ ಹಿಡಿದು ನಡೆಸು ನೋಡಿ ಈ ಇಷ್ಟು ಇದುವರೆಗೂ ಕೂಡ ನನಗೆ ಅಜ್ಞಾನ ಅನ್ನೋದು ಇನ್ ಇತ್ತು ಈಗ ನನಗೆ ಜ್ಞಾನದ ಮಾರ್ಗವನ್ನು ತೋರಿಸು ನನ್ನ ಕಷ್ಟಗಳನ್ನು ಹೋಗಲಾಡಿಸಿ ಆ ಅಂಧಕಾರದಿಂದ ಬೆಳಕಿನ ಎಡೆಗೆ ನೀನು ಸಾಗಿಸ್ಬೇಕು ಅಂತಂದರೆ ನನ್ನನ್ನು ನೀನು ಕೈ ಹಿಡಿದು ನಡೆಸಬೇಕು ಅಂತ ಹೇಳಿ ಪ್ರಾರ್ಥಿಸ್ಕೊಳ್ತಾ ಇರೋದು ಪ್ರಾರ್ಥನೆಯನ್ನ ಮಾಡ್ತಾ ಇರೋದು ಯಾರನ್ನ ಮೊರೆ ಇಡ್ತಾ ಇರೋದು ಯಾರನ್ನ ಪ್ರಾರ್ಥನೆ ಮಾಡ್ತಾ ಇರೋದು ಅಂತಂದ್ರೆ ಕರುನಾಳುವಾದಂತಹ ಆ ಭಗವಂತನನ್ನ ಬೆಳಕಾದಂತಹ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇರೋದು ಇನ್ನು ಮುಂದೆ ಆದರೂ ಕೂಡ ನನ್ನನ್ನ ಕೈ ಹಿಡಿದು ನಡೆಸು ನನ್ನ ಕಷ್ಟಗಳನ್ನು ಹೋಗಲಾಡಿಸು ಮುಸುಕಿದೀ ಮಬ್ಬಿನಲ್ಲಿ ಮುಸುಕಿದೀ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸು ಈ ಕಷ್ಟಗಳನ್ನು ಹೋಗಲಾಡಿಸಿ ನನಗೆ ಒಳ್ಳೆಯ ಮಾರ್ಗವನ್ನು ತೋರಿಸು ಅಂತ ಹೇಳಿ ಹೇಳ್ತಾ ಇರೋದು ಈರುಳು ಕತ್ತಲೆಯ ಗವಿ ನೋಡಿ ಇಲ್ಲಿ ಇರುಳು ಕತ್ತಲೆಯ ಗವಿ ಅಂತಂದರೆ ಒಂದು ಕತ್ತಲೆಯಾದಂತಹ ಗವಿ ಇದೆ ಅಂತ ಹೇಳಿ ಅರ್ಥ ಅಲ್ಲ ಇಲ್ಲಿ ಅಂದ್ರೆ ಅಂಧಕಾರ ಅನ್ನುವಂತಹ ಅಜ್ಞಾನ ನಮ್ಮಲ್ಲಿ ನನ್ನಲ್ಲಿ ತುಂಬಿಕೊಂಡಿದೆ ಅಂತ ಹೇಳಿ ಅಜ್ಞಾನ ಅನ್ನೋದು ತುಂಬಿಕೊಂಡಿದೆ ಎಂತಹ ಅಜ್ಞಾನ ತುಂಬಿಕೊಂಡಿದೆ ಅಂತಂದ್ರೆ ಅಂಧಕಾರದ ಒಂದು ಅಜ್ಞಾನ ತುಂಬಿಕೊಂಡಿದೆ ಅದಕ್ಕೆ ಈರುಳು ಕತ್ತಲೆಯ ಗವಿ ಅಂತ ಹೇಳಿ ಹೇಳ್ತಾ ಇರೋದು ಆ ಈರುಳು ಕತ್ತಲೆಯ ಗವಿ ಅಂಧಕಾರದ ಒಂದು ಅಜ್ಞಾನ ಅನ್ನೋದು ತುಂಬಿಕೊಂಡಿದೆ ಅದರಿಂದ ಮನೆ ದೂರ ಮನೆ ದೂರ ಅಂತ ಅಂದ್ರೆ ಇಲ್ಲಿ ಬದುಕ ಬದುಕನ್ನ ಹೇಳ್ತಾ ಇರೋದು ಅಂದ್ರೆ ತುಂಬಾ ದೂರವಾಗಿದೆ ಅಂತಂದ್ರೆ ನೋಡಪ್ಪ ಈಗ ಎಷ್ಟೋ ಜನ ನಿನ್ನ ಮನೆ ತುಂಬಾ ಚೆನ್ನಾಗಿ ಬಾಳುತ್ತೆ ಅಂತಂದ್ರೆ ಅರ್ಥ ಏನು ಅಂತಂದ್ರೆ ನೀನ್ ತುಂಬಾ ಚೆನ್ನಾಗಿ ಬದುಕ್ತೀಯಾ ಅಂತ ನೀನು ತುಂಬಾ ಚೆನ್ನಾಗಿ ನಿನ್ನ ಬದುಕು ನಿನ್ನ ಬಾಳು ತುಂಬಾ ಚೆನ್ನಾಗಿ ಇರುತ್ತೆ ಅಂತ ಅಂತಹ ಒಂದು ದೃಷ್ಟಿಕೋನದಲ್ಲಿ ಹೇಳ್ತಾ ಇರೋದು ಮನೆ ದೂರ ಅಂತ ಜೀವನ ಅಂತ ಅಂದ್ರೆ ಜೀವನ ಇನ್ನೂ ಕೂಡ ಸಾಗಬೇಕಾಗಿದೆ ಅಂತ ಅಂದ್ರೆ ಇದು ಇಲ್ಲೇ ಈಗ್ಲೇ ನಿಂತೋಗಲ್ಲ ಇನ್ನೂ ಕೂಡ ಸಾಗಬೇಕಾಗಿದೆ ಅದರಿಂದ ಮನೆ ದೂರ ಮನೆಯೇ ಮಂತ್ರಾಲಯ ಅಂತ ಹೇಳಿ ಹೇಳ್ತೀವಿ ನಿಮ್ಮ ಮನೆ ತುಂಬಾ ಚೆನ್ನಾಗಿರಲಿ ಅಂತ ಹೇಳಿ ಹೇಳ್ತೀವಿ ಅಂತಂದ್ರೆ ಮನೆ ಅಂತಂದ್ರೆ ಜೀವನ ಬದುಕು ಅಂತ ಹೇಳಿ ಅಲ್ವಾ ಅದರಿಂದ ಇಲ್ಲಿ ಮನೆ ದೂರ ಅಂದ್ರೆ ಇಲ್ಲಿಗೆ ಮುಗ್ದೋಗಲ್ಲ ಇನ್ನೂ ಕೂಡ ಬಹಳಷ್ಟು ದೂರ ಇದೆ ಜೀವನ ಸಾಗಬೇಕಾಗಿದೆ ಅಂತ ಅನ್ ಅದರಿಂದ ಅದನ್ನ ನೀನು ಕನಿಕರಿಸು ಅಂತ ಹೇಳಿ ಹೇಳ್ತಾ ಇರೋದು ಯಾಕೆ ಅಂತಂದ್ರೆ ಇದುವರೆಗೂ ಕೂಡ ಇದುವರೆಗೂ ಕೂಡ ಅಜ್ಞಾನದಲ್ಲಿ ಅಂಧಕಾರದಲ್ಲಿ ನಾನು ಕಳೆದು ಹೋಗಿದೆ ಅಲ್ಲಿ ಅಂಧಕಾರದಲ್ಲಿ ಮುಳುಗೋಗಿದೆ ಈಗ ನನಗೆ ಅರಿವು ಆಗಿದೆ ಅದರಿಂದ ಮನೆ ದೂರ ಅಂತಂದ್ರೆ ಜೀವನ ದೂರ ಸಾಗಬೇಕಾಗಿದೆ ಅಂತಹ ಜೀವನವನ್ನ ನೀ ಸಾಗಿಸ್ಬೇಕು ಅಂತಂದ್ರೆ ಯಾರ ಸಹಕಾರವನ್ನ ಬಿಡ್ತಾ ಇರೋದು ಇಲ್ಲಿ ಅಂತಂದ್ರೆ ಬೆಳಕಾದಂತಹ ಭಗವಂತನ ಒಂದು ಸಹಕಾರ ಬೇಡ್ತಾ ಇರೋದು ಅದರಿಂದ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು ನೋಡಪ್ಪ ನನಗೆ ತಾಯಿಯ ರೀತಿಯಲ್ಲಿ ಈಗ ಕರುಣಾಮಯಿ ಅಂತಂದ್ರೆ ತಾಯಿ ಕರುಣಾಮಯಿ ಅಂತಂದ್ರೆ ಭಗವಂತ ಕರುಣಾಮಯಿ ಅಂತಂದ್ರೆ ಶಕ್ತಿ ಅಲ್ವಾ ಅದ್ರಿಂದ ನನ್ನನ್ನ ಕೈ ಹಿಡಿದು ನಡೆಸು ಅಂತ ಹೇಳಿ ಹೇಳ್ತಾ ಇರೋದು ಕೈ ಹಿಡಿದು ನಡೆಸುವಳು ಯಾರು ತಾಯಿ ಮಾತ್ರ ಅಂತಹ ಶಕ್ತಿ ಯಾರು ಅಂತಂದ್ರೆ ಅದು ಭಗವಂತ ಮಾತ್ರ ಅಂತ ಆ ಭಗವಂತ ಮಾತ್ರ ಸರಿಯಾವುದು ತಪ್ಪ್ಯಾವುದು ಅನ್ನೋದನ್ನ ತಿದ್ದಿ ತೀಡಿ ಹೇಳುವಂಥದ್ದು ಭಗವಂತ ಅದಕ್ಕೋಸ್ಕರ ಭಗವಂತನಲ್ಲಿ ಮೊರೆ ಇಡ್ತಾ ಇರೋದು ಈ ಅಜ್ಞಾನದ ಅಂಧಕಾರದಿಂದ ನನ್ನನ್ನ ನಾನು ಈಗ ಹೊರಗೆ ಬಂದಿದ್ದೀನಿ ಇಷ್ಟು ದಿನ ನನಗೆ ಅಜ್ಞಾನ ಅಂಧಕಾರ ಅನ್ನೋದು ಇತ್ತು ಅದರಿಂದ ನನ್ನ ಮನೆ ದೂರ ಅಂತಂದ್ರೆ ಜೀವ ಜೀವನ ದೂರ ಸಾಗಬೇಕಾಗಿದೆ ಅದರಿಂದ ಕೈ ಹಿಡಿದು ನನ್ನನ್ನು ನಡೆಸು ಅಂದ್ರೆ ನನಗೆ ಗೊತ್ತಾಗಲ್ಲ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಗೊತ್ತಾಗಲ್ಲ ಸರಿಯಾದಂತಹ ಮಾರ್ಗವನ್ನ ತೋರಿಸ್ಬೇಕು ಅಂತಂದ್ರೆ ಆ ಭಗವಂತನೇ ತೋರಿಸ್ಬೇಕು ಅದಕ್ಕೋಸ್ಕರ ಕೈ ಹಿಡಿದು ನಡೆಸೆಣ್ಣನು ಅಂತ ಹೇಳಿ ಹೇಳ್ತಾ ಇರೋದು ಮುಂದೆ ನೋಡಿ ಹೇಳಿ ನನ್ನ ಅಡಿ ಇಡಿಸು ಇಲ್ಲಿ ಅಡಿ ಅಂತ ಹೆಜ್ಜೆ ಅಂತ ಅಡಿ ಅಂತಂದರೆ ಹೆಜ್ಜೆ ಹೇಳಿ ನನ್ನ ಅಡಿ ಇಡಿಸು ಹೇಳಿ ನನ್ನ ಅಡಿ ಇಡಿಸು ಅಂತಂದ್ರೆ ಸರಿ ತಪ್ಪನ್ನ ತಿದ್ದಿ ತೀಡಿ ನೋಡಪ್ಪ ಇಲ್ಲಿ ಹೆಜ್ಜೆ ಇಡ್ಬೇಡ ಇಲ್ಲಿ ಹೆಜ್ಜೆ ಇಡು ಇದು ಸರಿಯಾಗಿದೆ ಈ ಮಾರ್ಗ ಸರಿ ಇಲ್ಲ ಈ ಮಾರ್ಗ ಸರಿ ಇದೆ ಅಂತ ಹೇಳಿ ತಿದ್ದಿ ತೀಡಿ ನನ್ನ ಹೆಜ್ಜೆಯನ್ನ ಹಿಡಿಸು ಅಂತ ನೋಡಿ ನಾವು ನಾವು ಒಂದು ಹೆಜ್ಜೆಯನ್ನ ಇಟ್ರೆ ನೂರು ಹೆಜ್ಜೆಯ ಬಲ ಭಗವಂತ ಕೊಡ್ತಾನೆ ಅಂತ ಅಲ್ವಾ ಅಂದ್ರೆ ನಾವು ಸ್ವಲ್ಪ ಪ್ರಯತ್ನವನ್ನ ಮಾಡಿದ್ರೆ ಅಂತಹ ಶಕ್ತಿಯನ್ನ ಭಗವಂತ ಕೊಡ್ತಾನೆ ಆ ಪ್ರಯತ್ನ ಒಳ್ಳೆಯದಾಗಿರ್ಬೇಕು ಒಳ್ಳೆಯ ಮನಸ್ಸು ಇರ್ಬೇಕು ಪ್ರಯತ್ನನೇ ಇಲ್ಲ ಅಂತಂದ್ರೆ ಭಗವಂತ ಕರ್ಣಸೋದಾದ್ರು ಹೇಗೆ ನೋಡಿ ಅದಕ್ಕೆ ಹೇಳ್ತಾ ಇರೋದು ಹೇಳಿ ನನ್ನ ಅಡಿ ಇಡಿಸು ಅಂತಂದ್ರೆ ನನಗೆ ಹೆಜ್ಜೆಯನ್ನ ಇಡ್ಲಿಕ್ಕೆ ಸರಿಯಾದಂತಹ ಮಾರ್ಗವನ್ನ ನೀನು ತೋರಿಸು ಯಾವ ಕಡೆ ನಾನು ಹೋಗಬೇಕು ಅನ್ನೋದನ್ನು ತಿತ್ತಿ ತೀಡಿ ಹೇಳು ಅದರಿಂದ ಬಲು ದೂರ ನೋಟವನ್ನು ಅಂತಂದರೆ ಇನ್ನೂ ದೂರ ನಾನು ಸಾಗಬೇಕಾಗಿದೆ ಅಂತ ಜೀವನದಲ್ಲಿ ಬಹಳ ದೂರ ನಾನು ಸಾಗಬೇಕಾಗಿದೆ ಆ ಜೀವನದ ಉದ್ದಕ್ಕೂ ಕೂಡ ಸರಿಯಾವುದು ತಪ್ಪ್ಯಾವುದು ತಿದ್ದಿ ತೀಡುವಂಥದ್ದು ಕರುಣಾಳುವಾದಂತಹ ಭಗವಂತ ನೀನೇ ನನ್ನನ್ನು ನಡೆಸು ಅಂತ ಹೇಳಿ ಕೇಳ್ಕೊತಾ ಇರೋದು ಕೇಳೆ ನೊಡನೆ ಸಾಕು ನನಗೊಂದು ಹೆಜ್ಜೆ ನೋಡಿ ಕೇಳನ್ನು ಒಡನೆ ಅಂತ ಕೇಳಿದ ತಕ್ಷಣವೇ ನನಗೆ ಒಂದು ಅಂದರೆ ಒಂದು ಹೆಜ್ಜೆಯನ್ನು ಇಡಲಿಕ್ಕೆ ಅಂತಂದರೆ ಒಂದು ಹೆಜ್ಜೆಯನ್ನು ನಾವೊಂದು ಹೆಜ್ಜೆಯನ್ನು ಇಟ್ಟರೆ ನೂರು ಹೆಜ್ಜೆಯ ಬಲವನ್ನ ಭಗವಂತ ಕೊಡ್ತಾನೆ ಅಂದರೆ ಸಹಕಾರವನ್ನ ಇಲ್ಲಿ ಕೇಳ್ತಾ ಇರೋದು ಸಹಾಯವನ್ನ ಕೇಳ್ತಾ ಇರೋದು ನನಗೆ ಆ ರೀತಿಯ ಒಂದು ಸಹಕಾರವನ್ನ ಮಾಡು ಅಂತ ಹೇಳಿ ಕೇಳ್ತಾ ಇರೋದು ಕೃಪೆ ಮಾಡು ಅಂತ ಹೇಳಿ ಹೇಳ್ತಾ ಇರೋದು ದಾರಿ ಯಾವುದು ಅಂತ ಹೇಳಿ ಗೊತ್ತಾಗಲ್ಲ ಸರಿಯಾವುದು ಅನ್ನೋದು ಗೊತ್ತಾಗಲ್ಲ ತಪ್ಪ್ಯಾವುದು ಅನ್ನೋದು ಕೂಡ ಗೊತ್ತಾಗಲ್ಲ ಅದರಿಂದ ಸರಿ ತಪ್ಪನ್ನು ತಿದ್ದಿ ತೀಡಿ ನನ್ನನ್ನು ಸರಿಯಾದಂತಹ ಮಾರ್ಗದಲ್ಲಿ ನಡೆಸಬೇಕು ಅಂತ ಹೇಳಿ ಇಲ್ಲಿ ಕೇಳ್ಕೊತಾ ಇರೋದು ಪ್ರಾರ್ಥನೆಯನ್ನು ಮಾಡ್ತಾ ಅಂದ್ರೆ ಅಜ್ಞಾನವನ್ನ ಹೋಗಲಾಡಿಸುವಂತಹ ಬೆಳಕೆ ಬಾ ಅಂತ ಹೇಳಿ ಮೊದಲನೇ ಸಾಲಲ್ಲಿ ಅಂತಂದ್ರೆ ಕರುನಾಳು ಬಾ ಬೆಳಕೆ ಅಂತ ಹೇಳಿ ಹೇಳ್ತಾ ಇರೋದು ನೋಡಿ ಬದುಕು ಕತ್ತಲೆಯ ಗುಹೆ ನಡೆಯುವ ಸಾಧಿಸುವ ದಾರಿ ದೂರ ಇದೆ ಅಂದರೆ ಸಾಗಬೇಕಾಗಿರುವಂತಹ ಜೀವನ ಸಾಗಬೇಕಾಗಿರುವಂತಹ ದಾರಿ ಬಹಳ ದೂರ ಇದೆ ಆ ದೂರ ದಾರಿಯಲ್ಲಿ ನಾನೊಬ್ನೇ ಹೋಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದ್ದರಿಂದ ಕರುಣಾಳುವಾದಂತಹ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇರೋದು ಭಗವಂತ ನನಗೆ ಸರಿಯಾದಂತಹ ದಾರಿಯನ್ನು ತೋರಿಸು ಸರಿಯಾದಂತಹ ಮಾರ್ಗವನ್ನು ಕರುಣಿಸು ನನಗೆ ಸಹಾಯ ನೀಡು ಅಂದರೆ ನನ್ನ ನಾನು ಹೆಜ್ಜೆ ಇಡೋಕ್ಕೆ ನೀನು ಸಹಕಾರಿ ಆಗು ಅಂತ ಹೇಳಿ ಮಾರ್ಗದರ್ಶಿ ಆಗು ನನ್ನೊಂದಿಗೆ ನೀನು ಬಾ ಅಂತ ಹೇಳಿ ಕರಿತಾ ಇರೋದು ಅಲ್ವಾ ಈಗ್ಲೇ ಈ ತಕ್ಷಣಕ್ಕೆ ಅಂತ ಹೇಳಿ ಹೇಳ್ತಾ ಇಲ್ಲ ನೋಡಿ ಪ್ರಯತ್ನವನ್ನ ಪಟ್ರೆ ಆ ಭಗವಂತ ಖಂಡಿತವಾಗ್ಲೂ ಕೂಡ ಬಂದೇ ಬರ್ತಾನೆ ಅಲ್ವಾ ಅದಕ್ಕೆ ಹೇಳೋದು ನಂಬಿ ಕರೆದರೆ ಓ ಎನ್ನನೆ ಶಿವನು ಅಂತ ನಾವು ನಂಬಿ ಆ ಶಿವನನ್ನ ಕೂಗಿದ್ರೆ ಆ ಶಿವನು ಕೂಡ ನಮಗೆ ರಿಪ್ಲೈ ಮಾಡ್ತಾನೆ ಅಂತ ಮತ್ತೆ ವಾಪಸ್ಸು ನಮಗೆ ಓ ಅಂತ ಹೇಳಿ ಹೇಳ್ತಾನೆ ಅಂತ ಆ ರೀತಿ ನಾವು ನಂಬಿಕೆ ಇಟ್ಟು ಹೆಜ್ಜೆಯನ್ನ ಇಟ್ಟರೆ ಭಗವಂತ ಖಂಡಿತವಾಗ್ಲೂ ಕೂಡ ನಮ್ಮ ಜೊತೆಯಲ್ಲಿ ಇರ್ತಾನೆ ಅದಕ್ಕೆ ಇಲ್ಲಿ ಪ್ರಾರ್ಥಿಸ್ಕೋತಾ ಇರೋದು ಒಬ್ಬ ಭಕ್ತ ಭಗವಂತನಲ್ಲಿ ಏನು ಅಂತಂದ್ರೆ ಕರ್ನಾಳವಾದಂತಹ ಭಗವಂತನೇ ನನ್ನ ಅಜ್ಞಾನ ಅಂಧಕಾರ ಎಲ್ಲವನ್ನೂ ಕೂಡ ಹೋಗಲಾಡಿಸಿ ನನ್ನನ್ನ ಜ್ಞಾನದ ಮಾರ್ಗದತ್ತ ನನ್ನನ್ನು ನಡೆಸಿ ನನಗೆ ಮಾರ್ಗವನ್ನ ದಾರಿಯನ್ನ ತೋರಿಸು ಯಾಕೆಂತಂದ್ರೆ ಈ ಜೀವನ ಅನ್ನೋದು ಸಾಗಬೇಕಾಗಿದೆ ದಾರಿ ಬಹಳಷ್ಟು ದೂರ ಅನ್ನೋದು ಇದೆ ಅದರಿಂದ ಆ ಮಾರ್ಗವನ್ನ ತೋರಿಸ್ಬೇಕು ಅಂತಂದ್ರೆ ನೀನು ತಿದ್ದಿ ತೀಡಿ ನಡೆ ನಡೆಸ್ಬೇಕು ನನ್ನನ್ನ ಅಂತ ಹೇಳಿ ಇಲ್ಲಿ ಕೇಳ್ಕೊತಾ ಇದ್ದಾರೆ ಮುಂದೆ ನೋಡೋಣ ಮುನ್ನೆ ಇಂತಿರದಾದೆ ಮೊನ್ನೆ ಅಂತಂದ್ರೆ ಈ ಹಿಂದೆ ಅಂತ ಮೊನ್ನೆ ಇಂತಿರದಾದೆ ನಿನ್ನ ಬೇಡದೆ ಹೋದೆ ಕೈ ಹಿಡಿದು ನಡೆಸು ಎನ್ನುತ್ತ ಅಂದ್ರೆ ಈ ಹಿಂದೆ ನಾನು ಹೋಗಕ್ಕೆ ಸಾಧ್ಯ ಆಗಲ್ಲ ಅಂತ ಈ ಹಿಂದೆ ನಾನು ಹೋಗಕ್ಕೆ ಸಾಧ್ಯ ಆಗಲ್ಲ ಅಂತಂದ್ರೆ ಈ ಹಿಂದೆ ಮಾಡಿದಂತಹ ತಪ್ಪಿದ್ಯಲ್ಲ ಈ ಹಿಂದೆ ನಾನು ಅಜ್ಞಾನದಲ್ಲಿ ಇದ್ನಲ್ಲ ಅಂತಹ ತಪ್ಪನ್ನ ನಾನು ಮಾಡಲ್ಲ ನಿನ್ನ ಬೇಡದೆ ಹೋದೆ ಆ ಅಜ್ಞಾನದಲ್ಲಿ ಮುಳುಗಿರ್ಬೇಕಾದ್ರೆ ನಿನ್ನನ್ನ ನಾನು ಬೇಡ್ಕೊಳ್ಳೇ ಇಲ್ಲ ಅಂತ ನಿನ್ನನ್ನ ನಾನು ಮರ್ತ ಹೋಗಿದ್ದೆ ನಾನು ನಿನ್ನನ್ನ ಬೇಡ್ಕೊಳ್ಲಿಲ್ಲ ನಿನ್ನನ್ನ ಮರ್ತ ಹೋಗಿದ್ದೆ ಭಗವಂತ ಅದರಿಂದ ಕೈ ಹಿಡಿದು ನಡೆಸು ಎನ್ನುತ್ತ ಅದರಿಂದ ಈಗಾದ್ರೂ ಕೂಡ ನನ್ನನ್ನ ಕೈ ಹಿಡಿದು ನಡೆಸು ಅಂತ ಅಲ್ವಾ ಒಂದ್ ರೀತಿ ಭಗವಂತ ಯಾವಾಗ್ಲೂ ಕೂಡ ಕರುಣಾಮಯಿ ಅವ್ನ ಯಾವಾಗ್ಲೂ ಕೂಡ ನಮಗೆ ಒಳಿತನ್ನೇ ಮಾಡ್ತಾ ಇರ್ತಾನೆ ಅದರಿಂದ ಇಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇರೋದು ಈ ಹಿಂದೆ ಮಾಡಿದಂತಹ ತಪ್ಪಿದೆಯಲ್ಲ ಅದನ್ನ ಮತ್ತೆ ನಾನು ಮಾಡಲ್ಲ ಅಥವಾ ಆ ಮತ್ತೆ ನಾನು ಅದನ್ನು ಮರುಕೊಳಿಸಲ್ಲ ಆ ತಪ್ಪಿನಿಂದಾಗಿ ನಾನು ನಿನ್ನನ್ನು ಬೇಡ್ಕೊಳ್ಳು ಕೂಡ ಇಲ್ಲ ಈಗಾದರೂ ಕೂಡ ಈಗ ಅಂತಂದ್ರೆ ನನಗೆ ತಪ್ಪಿನ ಅರಿವಾಗಿದೆ ಅದರಿಂದ ಜ್ಞಾನದ ಎಡೆಗೆ ನಾನು ಹೋಗಬೇಕು ಅಂತ ಹೇಳಿ ಗೊತ್ತಾಗಿದೆ ಅದರಿಂದ ನನ್ನ ಕೈಯನ್ನ ಹಿಡಿದು ನೀನು ನಡೆಸು ಅಂತ ಹೇಳಿ ಕೇಳ್ಕೊತಾ ಇದ್ದಾನೆ ಪ್ರಾರ್ಥನೆಯನ್ನ ಮಾಡ್ತಾ ಇರೋದು ನೋಡಿ ನನ್ನ ದಾರಿಯ ನಾನೇ ನೋಡಿ ಹಿಡಿದೆನು ಇನ್ನು ಕೈ ಹಿಡಿದು ನಡೆಸು ನೀನು ನನ್ನ ದಾರಿಯ ನಾನು ನಾನೇ ಈಗ ನೋಡಿ ಕಂಡು ಹಿಡ್ದೆ ಇನ್ನು ಕೈ ಹಿಡಿದು ನಡೆಸು ನೀನು ಅಂದರೆ ನನಗೀಗ ಗೊತ್ತಾಗಿದೆ ಅಂದರೆ ಇಷ್ಟು ದಿನ ನಾನು ಅಂಧಕಾರದಲ್ಲಿ ಮುಳುಗೋಗಿದೆ ಇಷ್ಟು ದಿನ ನಾನು ಅಜ್ಞಾನದಲ್ಲಿ ಇದ್ದೆ ಈಗ ಪಶ್ಚಾತ್ತಾಪ ಆಗಿದೆ ಅಂತ ಪಶ್ಚಾತ್ತಾಪ ಈಗ ಗೊಂಡಿದ್ದೀನಿ ಅದರಿಂದ ಈಗ ಇನ್ನು ಮುಂದೆ ಆದರೂ ಕೂಡ ನೀನು ಕೈ ಹಿಡಿದು ನಡೆಸು ಅಂತ ಹೇಳಿ ಕೇಳ್ಕೊತಾ ಇರೋದು ಬೇಡ್ಕೊತಾ ಇರೋದು ಅಲ್ವಾ ದೈನ್ಯತೆಯಿಂದ ಇಲ್ಲಿ ಬೇಡ್ಕೋತಾ ಇರೋದು ಪಶ್ಚಾತ್ತಾಪ ಆಗಿದೆ ತನ್ನ ತಪ್ಪಿನ ಅರಿವಾಗಿದೆ ಈ ರೀತಿ ಮಾಡಿದೆ ಅಂತ ಹೇಳಿ ಅರಿವಾಗಿದೆ ಅದನ್ನೇ ನೀನು ಮನಸ್ಸಲ್ಲಿ ಇಟ್ಕೋಬೇಡಪ್ಪ ಈಗಾದರೂ ಕೂಡ ನನ್ನನ್ನ ನೀನು ನಡೆಸು ಒಳ್ಳೆಯ ದಾರಿಯ ಕಡೆಗೆ ನಡೆಸು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ ಇರೋದು ಭಗವಂತ ಯಾವಾಗ್ಲೂ ಕೂಡ ಕರುಣಾಮಯಿ ಅಲ್ವಾ ತಲ್ಲನಿಸದರು ಕಂಡ್ಯ ತಾಳು ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಅಂತ ತಾನೆ ಅದಕ್ಕೆ ಎಲ್ಲರನ್ನೂ ಕೂಡ ಅವನು ಕಾಪಾಡ್ತಾನೆ ಅಂತ ಎಲ್ಲರನ್ನೂ ಕೂಡ ಅವನು ಕಾಪಾಡುವವನು ಭಗವಂತ ಅಂತ ಅಂತಹ ಭರವಸೆಯಿಂದನೇ ಇಲ್ಲಿ ಹೇಳ್ತಾ ಇರೋದು ತಾನು ಈ ಹಿಂದೆ ಅನೇಕ ತಪ್ಪುಗಳನ್ನು ನಾನು ಮಾಡಿದ್ದೆ ಇನ್ನು ನಾನು ಅದನ್ನು ಮಾಡಲಿಕ್ಕೆ ಹೋಗಲ್ಲ ಅದರಿಂದ ಕರುಣೆಯನ್ನ ನೀಡು ಕರುಣೆಯನ್ನ ತೋರು ಅಂತ ಹೇಳಿ ಬಿಡ್ತಾ ಇರೋದು ಮಿರುಗು ಬಣ್ಣಕ್ಕೆ ಬೆರೆತು ಭಯ ಮರೆತು ಕೊಬ್ಬಿದನು ಅವತ್ತಿನ ದಿನ ನಾನು ಅಜ್ಞಾನದ ಅಂಧಕಾರದಲ್ಲಿ ಮುಳುಗೋಗಿದ್ನಲ್ಲ ಆಗ ಮಿರುಗು ಬಣ್ಣಕ್ಕೆ ನಾನು ಮೆರೆತ್ ಬೆರೆತು ನಾನು ಭಯ ಮರೆತು ಕೊಬ್ಬಿದೆನು ಆ ದೇವರ ಭಯವೇ ಜ್ಞಾನದ ಮೂಲ ಅಂತ ಹೇಳಿ ಬೈಬಲ್ ಹೇಳುತ್ತೆ ಅಂದ್ರೆ ಆ ರೀತಿ ಇರಬೇಕು ಅಂತ ಹೇಳಿ ಆದರೆ ಇಲ್ಲಿ ಭಯ ಮರೆತು ಕೊಬ್ಬಿದೆನು ಅಂತ ನನಗೆ ಭಯವೇ ಇರಲಿಲ್ಲ ಆ ಭಯವನ್ನು ಮರೆತು ನಾನು ಅವತ್ತು ಕೊಬ್ಬಿದೆ ಯಾಕೆ ಅಂತಂದರೆ ಮಿರುಗು ಬಣ್ಣಕ್ಕೆ ನಾನು ಮರೆತು ಹೋಗಿದೆ ಮರಳಾಗೋಗಿದೆ ನಾನು ಅಂತಹ ಅಜ್ಞಾನ ಅಂಧಕಾರ ಅನ್ನೋದು ನನ್ನಲ್ಲಿ ತುಂಬಿತ್ತು ಆದರೆ ಈಗ ಪಶ್ಚಾತ್ತಾಪಗೊಂಡಿದ್ದೀನಿ ಈಗ ನಾನು ಪಶ್ಚಾತ್ತಾಪಗೊಂಡು ಒಳ್ಳೆಯ ಮಾರ್ಗದ ಕಡೆಗೆ ಸಾಗಬೇಕು ಅಂತ ಹೇಳಿ ನನಗೆ ಅನಿಸಿದೆ ಆದ್ದರಿಂದ ನನ್ನನ್ನು ಕರುಣೆ ನನಗೆ ಕರುಣೆಯನ್ನು ನೀಡು ನನಗೆ ಒಳ್ಳೆಯ ದಾರಿಯನ್ನು ತೋರಿಸು ಮಾರ್ಗವನ್ನು ತೋರಿಸು ನನ್ನ ಕೈ ಹಿಡಿದು ನಡೆಸು ಅಂತ ಹೇಳಿ ಬೇಡ್ಕೊತಾ ಇರೋದು ಮೆರೆದಾಯ್ತು ನೆನೆಯದಿರು ಹಿಂದಿನದನ್ನೆಲ್ಲ ನೋಡಿ ಮೆರೆದಾಯ್ತು ಅದರ ಹಿಂದಿನದನ್ನೆಲ್ಲ ನೀನೀಗ ನೆನಪಿಸ್ಕೊಡ ಭಗವಂತ ಅಂತ ಹೇಳಿ ಈಗ ಯಾರಿಗಾದ್ರೂ ಏನಾದರೂ ಒಂದು ಸಹಾಯವನ್ನ ಮಾಡಿ ಅಂತ ಹೇಳಿ ನಿಮ್ಮ ಸ್ನೇಹಿತರ ಹತ್ರನೋ ಅಥವಾ ನಿಮ್ಮ ನೆಂಟ್ರಿಷ್ಟ್ರ ಹತ್ರನೋ ಏನಾದ್ರು ಹೋದ್ರೆ ಆಹ ಅವತ್ತಿನ ದಿನ ಹೆಂಗಿದೆ ಕೊಬ್ಬಿ ಮೆರಿತಾ ಇದೆ ಈಗ ಬಂದ್ಯಾ ನನ್ ಕಾಲ್ಬುಡಕೆ ಅಂತ ಹೇಳಿ ಹೇಳ್ತಾರೆ ಅಲ್ವಾ ಆ ಹಿಂದಿನದನ್ನೆಲ್ಲ ನೆನಪಿಸಿ ನಮಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ಆದರೆ ಕರುಣಾಮಯಾದಂತಹ ಭಗವಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇರೋದು ನೋಡು ಭಗವಂತ ಆ ಹಿಂದಿನದನ್ನೆಲ್ಲ ಈಗ ನೀನು ಏನಾದರೂ ಸ್ಮರಿಸ್ಕೊಂಡು ನನ್ನನ್ನು ಕೈ ಹಿಡದೆ ಹಿಡಿಯದೆ ನನ್ನನ್ನು ನಡೆಸದಿದ್ರೆ ಮುಂದಿನ ದಾರಿ ಯಾವುದು ಅಂತ ಹೇಳಿ ತೋರ್ಸದಿದ್ರೆ ನಾನು ಇಲ್ಲಿ ಹೋಗಕ್ಕೆ ಸಾಧ್ಯ ಅದರಿಂದ ಆದಂತಹ ಭಗವಂತ ಆ ರೀತಿ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಆ ರೀತಿ ಮಾಡಕ್ಕೆ ಸಾಧ್ಯ ಇಲ್ಲ ಅದರಿಂದ ಮೆರೆದಾಯ್ತು ನಾನು ಅವತ್ತಿನ ದಿನ ತುಂಬಾ ಮೆರೆದಾಡ್ದೆ ನೆನೆಯದಿರು ಹಿಂದಿನದೆಲ್ಲ ಈಗ ಅದನ್ನೆಲ್ಲ ನೀನು ನೆನಪಿಸ್ಕೋಬೇಡಪ್ಪ ಆ ಅದನ್ನ ನೆನಪಿಸ್ಕೊಂಡು ನನಗೆ ಸಹಾಯ ಮಾಡದಿದ್ರೆ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ ಇದೆ ಪಶ್ಚಾತ್ತಾಪಗೊಂಡಂತಹ ಮನಸ್ಸು ಅಂದ್ರೆ ಹಿಂದಿನ ವ್ಯವಹಾರದ ಲೆಕ್ಕ ಬೇಡ ಕ್ಷಮಿಸು ಕೈ ಹಿಡಿದು ದಾರಿಯನ್ನು ತೋರಿಸು ಅಂತ ಧರಣಿಯ ಮೇಲೊಬ್ಬ ಹಿರಿದಪ್ಪ ಅಂಗಡಿಯ ನಿಕ್ಕಿ ಮೇಲೆ ಕುಳಿತಿಹನು ಮಹದೇವ ಶೆಟ್ಟಿ ಧರಣಿಯ ಮೇಲೊಬ್ಬ ಹಿರಿದಪ್ಪ ಅಂಗಡಿಯ ನಿಕ್ಕಿ ಮೇಲೆ ಕುಳಿತಿಹನು ಮಹದೇವ ಶೆಟ್ಟಿ ಅರ್ಧಗಾಣಿಯಗೆಲ್ಲ ಅರ್ಧಗಾಣಿಯ ಸೊಲ್ಲ ಅಂತ ನೋಡಿ ಅವನ ನ್ಯಾಯ ನೀರ್ತಿ ಅನ್ನೋದು ಅಷ್ಟು ಪಕ್ವ ಆಗಿರುತ್ತೆ ಅಂತ ಅಷ್ಟು ಪಕ್ಕ ಆಗಿರುತ್ತೆ ಅಂತ ವ್ಯತ್ಯಾಸ ಇರೋಲ್ಲ ಅಂತ ಆ ಕಡೆ ಒಂದು ಪೈಸನೂ ಕೂಡ ಹೆಚ್ಚು ಕಮ್ಮಿ ಆತ ಮಾಡಲ್ಲ ಅಂತ ಅಂದ್ರೆ ನ್ಯಾಯ ನೀತಿ ಅನ್ನೋದು ಅಷ್ಟೊಂದು ಶುದ್ಧತೆಯಿಂದ ಕೂಡಿರುತ್ತೆ ಅಂತ ಅದು ಎಲ್ಲರಿಗೂ ಕೂಡ ಒಪ್ಪುವಂತೆ ಇರುತ್ತೆ ಅಂತಹ ಒಂದು ನ್ಯಾಯ ನೀತಿ ಭಗವಂತನಲ್ಲಿ ಆದರೆ ಅಂತಹ ಆ ಕರುಣಾಮಯ ಆದಂತಹ ಭಗವಂತನಲ್ಲಿ ಈಗ ಬೇಡ್ಕೋತಾ ಇರೋದು ದೇವ್ರೆ ನಾ ಹಿಂದೆ ಅನೇಕ ತಪ್ಪುಗಳನ್ನು ಮಾಡಿದೆ ಆದರೆ ಅದನ್ನೇ ನೀನು ನೆನಪಿಸಿಕೊಂಡು ಈ ರೀತಿ ನನಗೆ ಕೈ ಹಿಡಿಯದೆ ಅಥವಾ ಸಹಾಯ ಮಾಡದೆ ನನ್ನನ್ನು ನೀನು ಅಂದರೆ ನನ್ನ ಜೀವನ ಇನ್ನೂ ಕೂಡ ತುಂಬ ದೂರ ಹೋಗ್ಬೇಕಾಗಿದೆ ಅದರಿಂದ ನೀನು ಕೈ ಹಿಡಿದು ನಡೆಸ್ಬೇಕಾಗಿದೆ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತಾ ಇರೋದು ಅದರಿಂದ ಹಿಂದಿನ ವ್ಯವಹಾರದ ಒಂದು ಲೆಕ್ಕ ಲೆಕ್ಕಾಚಾರ ಇದೆಯಲ್ಲ ಅದು ಬೇಡ ಭಗವಂತ ನನ್ನನ್ನು ಕ್ಷಮಸ್ಬಿಡು ಪಶ್ಚಾತ್ತಾಪಗೊಂಡಂತಹ ಮನಸ್ಸು ಕೇಳ್ತಾ ಇರೋದು ಆಗ ಕೊಬ್ಬಿ ಮೆರೆದಿದ್ದಾಗ ಭಗವಂತ ನನ್ನ ನೆನಪಿರ್ಲಿಲ್ಲ ಆದ್ರೆ ಈಗ ತಪ್ಪಾಯ್ತು ಕ್ಷಮೆಯನ್ನ ಕೊಡು ಅಂತ ಹೇಳಿ ಕೇಳ್ತಾ ಇರೋದು ಅದರಿಂದ ಕೈ ಹಿಡಿದು ನನಗೆ ಒಳ್ಳೆಯ ದಾರಿಯನ್ನ ತೋರಿಸು ಅಂತ ಹೇಳಿ ನನ್ನ ಅನುಭವದ ಜ್ಞಾನ ಪಡೆದಾಯ್ತು ಅನುಭವದ ಜ್ಞಾನ ಅಂತಂದ್ರೆ ನನ್ನ ದಾರಿಯ ನಾನೇ ನೋಡಿ ಹಿಡಿದೇನು ಅಂತ ಅಂದರೆ ನನಗೆ ಗೊತ್ತಾಗಿದೆ ಈಗ ಸರಿಯಾವುದು ತಪ್ಪ್ಯಾವುದು ಅನ್ನೋದು ಗೊತ್ತಾಯಿತು ಈಗ ಪಶ್ಚಾತ್ತಾಪ ಗೊಂಡಿದ್ದೀನಿ ಹೌದು ಇಷ್ಟು ದಿನ ನಾನು ಬೇರೆ ಮಾರ್ಗದಲ್ಲಿ ಹೋಗ್ತಾ ಇದೆ ಅಜ್ಞಾನದ ಮಾರ್ಗದಲ್ಲಿ ಹೋಗ್ತಾ ಇದೆ ಅಂಧಕಾರ ಅನ್ನೋದು ನನ್ನಲ್ಲಿ ಇತ್ತು ಅದರಿಂದ ಮಿರುಗು ಬಣ್ಣಕ್ಕೆ ನಾನು ಸೋತೋಗಿದೆ ಅಂತ ಹೇಳಿ ಗೊತ್ತಾಗಿದೆ ಈಗ ಅದರಿಂದ ಸಾಕಪ್ಪ ಈಗಾದರೂ ಕೂಡ ನನ್ನ ಕೈ ಹಿಡಿದು ನಡೆಸು ಅಂತ ಹೇಳಿ ಭಗವಂತ ನನ್ನ ಕೋರ್ತಾ ಇರೋದು ಅಜ್ಞಾನದ ಅಂಧಕಾರದಿಂದ ಮರೆತು ಮೆರೆದಾಯ್ತು ಕ್ಷಮಿಸು ನೆನಪಿಸಿದರು ಹಳೆಯದನ್ನಲ್ಲ ಅಂದ್ರೆ ನನಗೆ ನೆನಪನ್ನ ಮಾಡಬೇಡ ಅಜ್ಞಾನದ ಅಂಧಕಾರದ ಒಂದು ದಿಕ್ಕಿನಲ್ಲಿ ಮಾರ್ಗದಲ್ಲಿ ನಾನು ಇದ್ದೆ ಈಗ ಅದನ್ನ ನೆನಪಿಸ್ಬೇಡ ನಾನು ಅದನ್ನ ಬಿಟ್ಟು ಈಗ ಒಳ್ಳೆಯ ಮಾರ್ಗದತ್ತ ಹೋಗ್ಬೇಕು ಅಂತ ಹೇಳಿ ಬಂದಿದ್ದೀನಿ ಅದರಿಂದ ಕೈ ಹಿಡಿದು ನನ್ನನ್ನು ನಡೆಸು ಭಗವಂತ ಕರುಣಾಮಯ್ಯ ಅಂತ ಹೇಳಿ ಬೇಡ್ಕೊತಾ ಇರುವಂಥದ್ದು ಮುಂದೆ ನೋಡೋಣ ಇಷ್ಟು ದಿನ ಸಲಹಿರುವೆ ಇರುವೆ ಮೂರ್ಖನನು ಮುಂದೆಯೂ ಕೈ ಹಿಡಿದು ನಡೆಸ ನೋಡಿ ಇಷ್ಟು ದಿನ ಸಲಹಿರುವೆ ಸಲಹು ಅಂತಂದ್ರೆ ಕಾಪಾಡು ಅಂತ ಸಲಹು ಅಂತಂದ್ರೆ ಕಾಪಾಡು ಇಷ್ಟು ದಿನ ನಿನ್ನನ್ನ ಕಾಪಾಡಿದ್ಯಲ್ಲಪ್ಪ ಮೂರ್ಖ ನಾನೊಬ್ಬ ಮೂರ್ಖ ನನಗ್ ಗೊತ್ತಿರ್ಲಿಲ್ಲ ಆದರೆ ಮೂರ್ಖನಾದಿ ಆಗಿದ್ದಾಗ ನೀನು ಈ ರೀತಿ ನನ್ನನ್ನು ಕಾಪಾಡಿದೆ ಹಾಗಾದರೆ ಈಗ ನನಗೆ ಅದೆಲ್ಲವೂ ಕೂಡ ತಪ್ಪಿನ ಅರಿವು ಅನ್ನೋದು ನನಗೆ ಗೊತ್ತಿದೆ ತಪ್ಪಿನ ಈಗ ತಿಳಿವಳಿಕೆ ನನಗೆ ಬಂದಿದೆ ಈಗ ನನ್ನನ್ನು ಕಾಪಾಡದೆ ನೀನು ಇರ್ತೀಯಾ ನನ್ನನ್ನು ನೀನು ನೋಡದೆ ಇರ್ತೀಯ ನನ್ನನ್ನು ಕೈ ಹಿಡಿದು ಮುಂದೆ ಸಾಗಿಸದೆ ಇರ್ತೀಯ ಅಂತ ಹೇಳಿ ನೋಡಿ ನನ್ನನ್ನು ಕೈ ಹಿಡಿದು ನಡೆಸದೀಯಾ ಅಂದರೆ ಈಗ ನೀನು ನಮಗೆ ಒಂದ್ ರೀತಿಯ ಮಾರ್ಗದರ್ಶಿ ಅಂತಂದ್ರೆ ಜ್ಞಾನದ ಬೆಳಕನ್ನ ನೀಡುವಂತಹ ಮಾರ್ಗದರ್ಶಿ ಈ ಮುಂದೆಯೂ ಕೂಡ ನೀನು ಸಹಿಸಿಕೊಂಡು ನಡೆಯದಿಯಾ ಅಂದ್ರೆ ನನ್ನಂತಹ ಮೂರ್ಖನನ್ನ ನೀನು ಕಾಪಾಡಿದೀಯ ಅವತ್ತೇ ಈಗ ನನ್ನನ್ನ ಕಾಪಾಡದೆ ಇರ್ತೀಯ ಕಷ್ಟದ ಕಳೆದು ಕಷ್ಟದ ಅಡವಿ ಅಂತ ನೋಡಿ ಕಷ್ಟದ ಅಡವಿ ಅಡವಿ ಅಂತಂದ್ರೆ ಅದರಲ್ಲಿ ಒಂದು ಮರ ಎರಡು ಮರ ಇರಲ್ಲ ನೂರಾರು ಮರಗಳು ಇರುತ್ತೆ ಹಂಗೆ ಕಷ್ಟಗಳು ಅನ್ನೋದು ಅನೇಕ ಅಂತ ಅಡವಿಯ ರೀತಿಯಲ್ಲಿ ಕಷ್ಟಗಳು ಇದೆ ಅದನ್ನ ಕಳೆದು ಬೆಟ್ಟ ಹೊಳೆಗಳ ಹಾದು ಅನೇಕ ದುಃಖಗಳನ್ನ ನಾನು ಹಾದು ಇರುಳನ್ನು ನೂಕದಿಹೇಯ ನನ್ನಲ್ಲಿರುವಂತಹ ಇರುಳು ಅನ್ನೋದಿದೆಯಲ್ಲ ಅಂಧಕಾರ ಅನ್ನೋದಿದೆಯಲ್ಲ ಅದನ್ನ ನೀನು ಕೊನೆ ಕೊನೆ ಕಾಣಿಸದೆ ಇರ್ತೀಯ ನನಗೆ ಆ ಬೆಳಕಿನ ಮಾರ್ಗವನ್ನ ತೋರಿಸದೆ ಇರ್ತೀಯ ಯಾಕೆ ಅಂತಂದ್ರೆ ನೀನು ಕರುನಾಳು ಅದರಿಂದ ಭಗವಂತ ನನಗೆ ಮುಂದೆ ಆದ್ರೂ ಕೂಡ ಈ ರೀತಿ ಕಷ್ಟಗಳೆಲ್ಲವನ್ನೂ ಕೂಡ ನಿವಾರಿಸಿ ಎಲ್ಲವೂ ಅಂಧಕಾರವನ್ನ ನಿವಾರಿಸಿ ನನಗೆ ಒಳ್ಳೆಯ ಮಾರ್ಗವನ್ನ ತೋರಿಸ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇರುವಂಥದ್ದು ನೋಡಿ ಬಾಳಿನ ನಾನಾ ಅವಿವೇಕ ಅಂಧಕಾರಗಳನ್ನ ಕಳೆದು ಮತ್ತೆ ನಾ ನಿನ್ನ ಕರುಣದಿ ಮಿಂದು ನಗುವ ಬಾಳನ್ನು ಕಾಣಲು ಕೈ ಹಿಡಿದು ನಡೆಸು ಎನ್ನನು ಮುಂದೆ ನೋಡಿ ಬೆಳಗಾಗ ಹೊಳೆಯದೇ ಹಿಂದೊಮ್ಮೆ ನಾನೊಲಿದು ಈ ನಡುವೆ ಕಳಕೊಂಡ ದಿವ್ಯ ಮುಖ ನಗುತ ಅಂದರೆ ಬಾಳಿನ ನಾನಾ ಅವಿವೇಕ ಅಂಧಕಾರವನ್ನು ಕಳೆದು ಇರುಳು ಅಂತಂದರೆ ಅಂಧಕಾರ ಅಂತ ಇದೆಲ್ಲವನ್ನೂ ಕೂಡ ಕಳೆದು ಬೆಳಗಾಗ ಹೊಳೆಯದೆ ಹಿಂದೊಮ್ಮೆ ನಾನೊಳೆದು ಈ ನಡುವೆ ಕಳಕೊಂಡ ದಿವ್ಯ ಮುಖ ನಗುತ ಅಂದರೆ ನಿನ್ನ ಕೃಪಾಕರುಣದಿ ಮಿಂದು ನಗುವಂತಹ ಬಾಳನ್ನು ಕಾಣಲು ಕೈ ಹಿಡಿದು ನಡೆಸು ಎನ್ನನು ಅಂತ ಈ ಹಿಂದೆ ನಿನ್ನ ನೀನು ತೋರಿದಂತಹ ಕೃಪೆ ಇತ್ತಲ್ಲ ಈ ಹಿಂದೆ ನೀನು ನೀಡಿದಂತಹ ಆ ಕರುಣೆ ಇತ್ತಲ್ಲ ಅಂತಹ ಒಂದು ಪ್ರಸನ್ನತೆ ಅನ್ನುವಂಥದ್ದು ಮತ್ತೆ ಸಿಗದೇ ಇರೋಕ್ಕೆ ಸಾಧ್ಯ ಆಗುತ್ತಾ ಯಾಕೆಂತಂದ್ರೆ ಕರುಣಾಣು ನೀನು ಭಗವಂತ ಆದ್ದರಿಂದ ಅಂತಹ ಒಂದು ಪ್ರಸನ್ನತೆ ನನಗೆ ಮತ್ತೆ ದಯಪಾಲಿಸು ಅಂತಹ ಕೃಪೆ ನನಗೆ ಮತ್ತೆ ಸಿಗುವಂತೆ ಆಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಬೆಳಕಾದಂತಹ ಶಕ್ತಿಯಲ್ಲಿ ಮೊರೆಯನ್ನು ಇಡ್ತಾ ಇರುವಂಥದ್ದು ನೋಡಿ ಪಶ್ಚಾತ್ತಾಪಗೊಂಡಂತಹ ಮನಸ್ಸು ಪಶ್ಚಾತ್ತಾಪಗೊಂಡಂತಹ ವ್ಯಕ್ತಿ ಈಗ ಆ ಕರುಣಾಮಯಿಯಾದಂತಹ ಭಗವಂತನಲ್ಲಿ ಮೊರೆಯನ್ನ ಇಡ್ತಾ ಇದ್ದಾನೆ ಇದಿಷ್ಟು ಕೂಡ ಈ ಪದ್ಯದ ಭಾವಾರ್ಥ ಎಲ್ಲರಿಗೂ ಕೂಡ ಅರ್ಥ ಆಗಿರ್ಬೋದು ಅಂತ ಹೇಳಿ ಅನ್ಕೊಂಡಿದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು